ಆಮೇಲೆ ಕ್ಲೌಡ್ ಸೀಡಿಂಗ್ ಬಹಳ ದಿನಗಳಿಂದ ಮಾಡಬೇಕಂತ ಆಸೆ ಕೂಡ ಇತ್ತು. ಇವತ್ತು ಸ್ವಲ್ಪ ಡೆಲ್ಲಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಹೆಚ್ಚು ಕಮ್ಮಿ ಒಂದು 20 ದಿವಸ ವೇಟ್ ಮಾಡಬೇಕಂತ ಅದ್ರ ಕೊನೆಗೆ ಮೊನ್ನೆ ಸಿಕ್ಕಿದೆ. ಸೊ ಇವತ್ತಿಂದ 3 ದಿನಗಳವರೆಗೆ ಒಂದು ಪ್ರೋಗ್ರಾಮ್ ಹಾಕಿದ್ವಿ ಬೆಳಗಾವಿ ಜಿಲ್ಲೆಯಲ್ಲಿ. ಫಸ್ಟ್ ಇವತ್ತು ಅವೈಲೇಬಲ್ ಇರೋದು ಖಾನಾಪುರ ಮತ್ತು ಗೋಕಾಕ್ ಎರಡು ಭಾಗದಲ್ಲಿ ಮಾಡ್ತಾರೆ, ಮೋಡ ಅವೈಲೇಬಲ್ ಇದೆ. ಸೊ ಅವರು ಮೆಟ್ರಾಲಜಿ ಪ್ರಕಾರ ಸೊ ನಾಳೆ ನೋಡೋಣ. ನಾಳೆ ನಾಡ್ದ ಎಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಡಿಸ್ಟಿಕ್ ಬೆಳಗಾವಿ ಡಿಸ್ಟಿಕ್ ಗೌರ್ಮೆಂಟ್ ಅಂತ ಒಂದು ಯೋಜನೆ ಇದೆ. ಅದಕ್ಕೆ ನಮ್ಮ ಪ್ರಕಾಶ್ ಕೋಳಿಗಳ ಅವ್ರದ್ದೇ ನೇತೃತ್ವದಲ್ಲಿ ಸೊ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಗೊತ್ತಾಗುತ್ತೆ ಸಾಯಂಕಾಲ ನಾಳೆ 3 ಸಲ ಅದರದ್ದು ರಿಸಲ್ಟ್ ಟೆಸ್ಟ್ ಇದೆ, 100% ಆಗುತ್ತೆ. ಸೊ ಅದಕ್ಕೆ ಯಾವ ರೀತಿ ವಾತಾವರಣ ಬೇಕನ್ನೋದು ಕೂಡ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ವಿ. ಸೊ ಸಾಯಂಕಾಲವರೆಗೆ ಅದರ ರಿಸಲ್ಟ್ ಗೊತ್ತಾಗುತ್ತದೆ. ಕಾಣಪುರ ಡಿಪೆಂಡ್ಸ್ ಅದು ಎಲ್ಲಿ ಮಾಡಾಗ್ತಿದೆ ಅಲ್ಲಿ ಆಗ್ತಿದ್ದೆ. ನಾವು ಅದಕ್ಕೆ ಎಕ್ಸ್ಟ್ರಾ ಜನರೇಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಸಿಸ್ಟಮ್ ಅಲ್ಲಿ ಇರಬೇಕದು. ಅದು ಬೇರೆ ಕಡೆ ಒಂದು ಸಾರಿ ಮಳೆ ಆಗದೇ ಇರ್ತೈತೆ ಅಥವಾ ಗಾಳಿಯಿಂದ ಬೇರೆ ಕಡೆ ಹೋಗ್ತದೆ. ಸೊ ಅದರಲ್ಲೇ ಡ್ರಾಪ್ ಮಾಡುವಂತ ಒಂದು ಸಿಸ್ಟಮ್ ಇದೆ. ಅದು ಸದ್ಯದ ವಾತಾವರಣ ನೋಡಿದ್ರೆ ಸ್ವಲ್ಪ ಪ್ರತಿಕೂಲ ಅನಿಸ್ತಾ ಇದೆ. ಪ್ರತಿಕೂಲ ಇದೆ ಆದ್ರೂ ಕೂಡ ಒಂದ್ಸಾರಿ ಬಿಸಿಲು ಬರ್ತೈತೆ ಆ ಭಾಗದಲ್ಲಿ, ಒಂದ್ಸಲ ಅಲ್ಲಿ ಮೋಡ್ ಡೆವಲಪ್ ಆಗಿರ್ತೈತೆ. ಡೆವಲಪ್ ಆದಾಗ ಅದನ್ನು ಅದು ಅವ್ರು ಸುಮಾರು 3 ಗಂಟೆವರೆಗೆ ಓಡಿಸ್ತಾರೆ ಮೇಲ್ಗಡೆ ಇರ್ತೈತೆ. ಎಲ್ಲಿ ಅದು ಅವ್ರಿಗೆ ಅಪ್ಡೇಟ್ ಸಿಗ್ತದೆ, ಯಾಕಂದ್ರೆ ಅವ್ರಿಗೆ ಅಪ್ಡೇಟ್ ತಗೋತಾ ಇರ್ತಾರ ಅವರು ಬೇರೆ ಬೇರೆ ಕಡೆಯಿಂದ. ಇಂತಲ್ಲಿ ಇದೆ ಅಂದ್ರೆ ಅಲ್ಲಿ ಹೋಗ್ತಾರ ಅವರು, ಅಂದ್ರೆ ಇಲ್ಲೇ ಅಂತ ನಿರ್ದಿಷ್ಟವಾಗಿರಲ್ಲ, ಯಾಕಂದ್ರೆ ಅದು ಸಡನ್ ಆಗಿ ಡೆವಲಪ್ ಆಗ್ತದೆ ಒಂದ್ಸಾರಿ. ಸೊ ಈಗ ಅವ್ರ ಪ್ರಕಾರ ಖಾನಾಪುರ ಗೋಕಾಕ್ಗೆ ಅವರು ರೆಡಿ ಇದ್ದಾರೆ, ಅಲ್ಲಿ ಹೋಗಿದ್ದಾರೆ. ಸೊ ಸಾಯಂಕಾಲವರೆಗೆ ಮಾಡ್ತಾರೆ. ಅಕ್ಯುರೇಟ್ ಇರೋಲ್ಲ ಈಗ ನಮ್ಮ ಸೌದತ್ತಿ ಬಾರ್ಡರ್ ನಲ್ಲಿ ಮಾಡಿದ್ರೆ ಅದು ಗದಗ್ ಹೋಗುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಡ್ರಾಪ್ ಆಗ್ತಾ ಆಗ್ತಾ ಅಲ್ಲಿ ಹೋಗ್ಬೋದು. ರೈತರಿಗೆ ಅನುಕೂಲ ಎಲ್ಲಾದ್ರೂ ರೈತರಿಗೆ ಅನುಕೂಲ ಆಗ್ತದೆ, ನೋಡೋಣ. ಒಂದು ಹೊಸ ಪ್ರಯೋಗ ಇದೆ ಅದು. ಸೊ ಸಕ್ಸಸ್ ಆಗಿಬಿಟ್ರೆ ಇದನ್ನೇ ಮುಂದೆ ದಿನಗಳಲ್ಲಿ ಈಗ ಅಕ್ಯುರೇಟ್ ಇರೋಲ್ಲ ಈಗ ನಮ್ಮ ಸೌದತ್ತಿ ಬಾರ್ಡರ್ ನಲ್ಲಿ ಮಾಡಿದ್ರೆ ಅದು ಗದಗ್ ಹೋಗುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಡ್ರಾಪ್ ಆಗ್ತಾ ಆಗ್ತಾ ಅಲ್ಲಿ ಹೋಗ್ಬೋದು. ರೈತರಿಗೆ ಅನುಕೂಲ ಎಲ್ಲಾದ್ರೂ ರೈತರಿಗೆ ಅನುಕೂಲ ಆಗ್ತದೆ, ನೋಡೋಣ. ಒಂದು ಹೊಸ ಪ್ರಯೋಗ ಇದೆ ಅದು. ಸೊ ಸಕ್ಸಸ್ ಆಗಿಬಿಟ್ರೆ ಇದನ್ನೇ ಮುಂದೆ ದಿನಗಳಲ್ಲಿ ನಮ್ಮ ಬೆಳಗಾವಿ ಶುಗರ್ಸ್ ಇಂದ ಮಾಡ್ತಾ ಇದೀವಿ. ಸೊ 3 ದಿವಸಗಳಲ್ಲಿ ನೋಡೋಣ, ಅದು 3 ಅವರ್ಸ್ ಲೆಕ್ಕ ಹಿಡಿದು ಮಾಡ್ತಾ ಇದೀವಿ. ಸೊ 9 ಅವರ್ಸ್ ಆರ ಮಾಡಬೇಕಂತ ಪ್ಲಾನ್ ಇದೆ. ಪರ್ ಡೇ 3 ಅವರ್ಸ್ ಪರ್ ಡೇ ಹೋಗ್ತೀವಿ. ಒಂದ್ಸಲ ಒಂದ್ಸಲ ಫ್ಲೈಯಿಂಗ್ ಹೋದ್ರೆ ಅದು 3 ಅವರ್ ಮೇಲ್ಗಡೆ ಕೆಪಾಸಿಟಿ ಇದೆ ಅದಕ್ಕೆ ಸುತ್ತಾಕ್ಲಿಕ್ಕೆ. ಸೊ ಅಷ್ಟು ಅವರು ಸುತ್ತಾಕ್ತಾನೆ ಇರ್ತಾರೆ. ಎಷ್ಟು ಜನ ಸಿಬ್ಬಂದಿ ಬಂದ್ರೆ ಪೈಲಟ್ ಇದಾರೆ, ಅದಕ್ಕೆ ಸ್ಪೆಷಲೈಸ್ ಇದಾರೆ, ಅದಕ್ಕೆ ಅವ್ರದೇ ಅಂತ ಸೆಟ್ಅಪ್ ಇದೆ ಟೀಮ್. ಮೊನ್ನೆ ಹಾವೇರಿಯಲ್ಲಿ ಮಾಡಿದ ಅದೇ ಟೀಮ್ ಅದೇ ಅವರೇ ಮಾಡಿದ್ರು. ಪ್ರಕಾಶ್ ಅವರು ತಮ್ಮ ಸ್ವಂತ ಜಿಲ್ಲೆಯಲ್ಲಿ ಮಾಡಿದ್ರು, ಅವರು ಶಾಸಕರಿಂದ ತಮ್ಮ ಜಿಲ್ಲೆಯಲ್ಲಿ ಸ್ವಂತ ಖರ್ಚಿನಿಂದ ಅವರು ಮಾಡಿದ್ರು. ಅದೇ ಪ್ರೇರಣೆಯಿಂದ ನಾವು ಕೂಡ ಇವತ್ತ ಇಲ್ಲಿ ಮಾಡ್ತಾ ಇದ್ವಿ ಬೆಳಗಾವಿ ಜಿಲ್ಲೆ. ಯಾಕಂದ್ರೆ ಬಹಳಷ್ಟು ಕಡೆ ಕುಡಿನೀರಿನ ಸಮಸ್ಯೆ ಇದೆ, ದನಕರಿಗೆ ಮೇವಿನ ಸಮಸ್ಯೆ ಇದೆ. ಸೊ ಇದೆಲ್ಲ ನಿಲ್ಲಿಸ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಂಪೂರ್ಣವಾಗಿ ಆಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನ್ಯಾಚುರಲ್ ರೇನೇ ಬೇರೆ, ಇದು ಕೃತಕ ಮಳೆ ಬೇರೆ ಆಗ್ತದೆ. ಸೊ ನಮ್ಮಿಂದ ಏನ್ ಸಾಧ್ಯ ಆಗ್ತದೆ ಅಂದ್ರೆ ರೈತರಿಗೆ ಅಥವಾ ನಮ್ಮ ಜಿಲ್ಲೆಗೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಈಗ ಇದನ್ನ ನೋಡಿದ್ಮ್ಯಾಗೆ ಒಂದೇಳೆ ಇದು ನಮ್ಗೆ ಸಂಪೂರ್ಣ ತೃಪ್ತಿ ತಂದ್ರೆ ಕಾವೇರಿ ವಿಭಾಗದಲ್ಲಿ ಕೂಡ ನಾವು ಮಾಡ್ಲಿಕ್ಕೆ ಅಲ್ಲೂ ಕೂಡ ರೈತರ ಹಿತರಕ್ಷಣೆ ಮಾಡ್ಲಿಕ್ಕೆ ರೆಡಿ ಇದೀವಿ. ಸರ್ಕಾರ ಪರ್ಮಿಷನ್ ಕೊಟ್ರೆ ನಮ್ಮ ಸ್ವಂತದಿಂದ ಮಾಡ್ತೀವಿ, ಯಾಕಂದ್ರೆ ಅಲ್ಲೂ ಬಹಳಷ್ಟು ರೈತರು ಹೋರಾಟ, ಸರ್ಕಾರ ವಿರೋಧ ಪಕ್ಷ ರೈತರ ಸಮಸ್ಯೆ ಅಲ್ಲಿ ಇದೆ. ಏನೇ ಗವರ್ಮೆಂಟ್ ಪರ್ಮಿಷನ್ ಕೊಟ್ರೆ ಆ ಭಾಗದಲ್ಲಿ ಕೂಡ ಇದನ್ನ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡ್ತೀವಿ. ಏನ್ ರಿಕ್ವೆಸ್ಟ್ ಅದು ಮಾಡ್ಕೊಂಡಿದ್ದಾರೆ? ನಾವೇ ಮಾಡ್ತೀನಿ ಇದನ್ನ ನೋಡ್ಕೊಂಡು ನಾವೇ ಮಾಡ್ತೀವಿ. ಇದು ನಮಗೆ ತೃಪ್ತಿ ತಂದ್ರೆ ಸಂಪೂರ್ಣವಾಗಿ ಆ ಭಾಗದಲ್ಲಿ ಕೂಡ ಮಾಡ್ಲಿಕ್ಕೆ ನಾವೇ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಕಾವೇರಿ ಭಾಗದಲ್ಲಿ ಒಟ್ಟು ಎಷ್ಟು ಭಾಗದಲ್ಲಿ? ಮಡಿಕೇರಿ, ಹಾಸನ ಇರ್ಬೋದು, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆ ಭಾಗದಲ್ಲಿ ಅಥವಾ ಸರೌಂಡಿಂಗ್ 4 ಜಿಲ್ಲೆ ಮಂಡ್ಯನ ಹಿಡ್ಕೊಂಡು ಮಾಡ್ಲಿಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ರೆಡಿ ಇದೀವಿ. ಸರಿ, ವಾರದಲ್ಲಿ 2 ಡೇ ಬಂದು ಕರೆದಿರುವಂತದ್ದು